ಡಿಜಿಯಾತ್ರದಲ್ಲಿ ಫೋಟೋ ತೆಗೆದು ನಿಮಗೆ ಕೊಡ್ತಾರೆ. ಸೊ ಡಿಜಿಯಾತ್ರದಲ್ಲಿ ಎಂಟ್ರಿ ಸಿಗುತ್ತೆ ನೋಡಿ. ಇದು ಡಿಜಿಯಾತ್ರದ್ದು ಕಿಯೋಸ್ಕ್ಗಳಿದ್ದಾವೆ. ನಾನು ಎಲ್ಲಿದ್ದೀನಂತ ನೀವು ಗೆಸ್ ಮಾಡಿರ್ಬೋದು. ಸೊ ನಾನು ನಿಮಗೆ ಇವತ್ತು ಡಿಟೇಲ್ ಆಗಿ ಫುಲ್ಲು ಸ್ಟೆಪ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿದ್ದೀನಿ. ಯಾವ ರೀತಿ ನೀವು ಫ್ಲೈಟ್ನ ಹತ್ತಬೇಕು, ಮೊದಲನೇ ಸಲ ನೀವು ಬರ್ತಾ ಇದ್ದರೆ ನಿಮಗೆ ಯಾವುದೇ ರೀತಿಯ ತೊಂದರೆಗಳಿರಲ್ಲ. ನೀವು ಫಸ್ಟ್ ಟೈಮ್ ಹೋಗ್ತಾ ಇದ್ದರೆ ಯಾವ ರೀತಿ ಹತ್ತೋದು, ಏನೆಲ್ಲ ಸ್ಟೆಪ್ಸ್ಗಳಿದ್ದಾವೆ, ಎಷ್ಟು ಬೇಗ ಬರಬೇಕು, ಅದನ್ನೆಲ್ಲ ನಾನು ನಿಮಗೆ ಇವತ್ತಿನ ವ್ಲಾಗಲ್ಲಿ ತೋರ್ಸೋಕ್ಕಿದ್ದೀನಿ. ಸೊ ನಾನು ಮೊದಲು ಎರಡು ವ್ಲಾಗ್ ಮಾಡಿದ್ದೀನಿ, ಅದರಲ್ಲಿ ತುಂಬ ಜನ ಇನ್ನೂ ಡೀಟೇಲಾಗಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಇನ್ನೊಂದು ವೀಡಿಯೋನ ಇವಾಗ ಮಾಡ್ತಾ ಇದ್ದೀನಿ. ಸೊ ಏರ್ಪೋರ್ಟ್ಗೆ ಬರ್ತಾ ಇದ್ದಂಗೆ ನೀವು ಫಸ್ಟು ಡಿಪಾರ್ಚರ್ಗೆ ಬರಬೇಕು, ನೀವು ಫ್ಲೈಟ್ನ ಹತ್ಕೊಬೇಕಾದರೆ. ಸೊ ಫಸ್ಟು ಡಿಪಾರ್ಚರ್ ಗೇಟ್ಗೆ ಬನ್ನಿ. ಸೊ ನಿಮ್ಮ ಲಗೇಜನ್ನೆಲ್ಲ ಈ ಟ್ರಾಲಿಲಿ ಹಾಕ್ಕೊಳ್ಳಿ. ಏರ್ಪೋರ್ಟ್ನ ಗೇಟ್ ಹೊರಗಡೆ ಈ ಟ್ರಾಲೀಸ್ ಇರುತ್ತೆ. ಸೊ ಈ ಟ್ರಾಲಿಲಿ ನಮ್ಮ ಲಗೇಜ್ನ ಹಾಕ್ಕೊಂಡು ಒಳಗಡೆ ಎಲ್ಲ ಸುತ್ತಾಡೋಕ್ಕೆ ತೊಗೊಂಡೋಗೋಕ್ಕೂ ಸುಲಭ ಆಗುತ್ತೆ. ಸೊ ಇಲ್ಲಿ ನಾವು ಇವಾಗ ಡಿಪಾರ್ಚರಲ್ಲಿದ್ದೀವಿ. ಸೊ ಬೆಂಗಳೂರಿಂದ ಫ್ಲೈಟ್ ತೊಗೊತಾ ಇರಬೇಕಾದ್ರೆ ಡಿಪಾರ್ಚರ್ಗೆ ಬರಬೇಕು. ಇಲ್ಲಿ ನೋಡಿ, ಎಂಟ್ರ್ ಆಗ್ತಾ ಇದ್ದಂಗೆ ಫಸ್ಟ್ಗೆ ಬೋರ್ಡಿಂಗ್ ಪಾಸ್ ಪ್ರಿಂಟ್ ಮಾಡ್ತಾ ಇರೋವಂಥ ಕಿಯೋಸ್ಕ್ಗಳಿದ್ದಾವೆ. ಅಲ್ಲಿಂದ ಬೋರ್ಡಿಂಗ್ ಪಾಸ್ನ ಪ್ರಿಂಟ್ ಮಾಡಿ ನಂತರ ಇಲ್ಲಿ ಡಿಜಿಯಾತ್ರದಲ್ಲಿ ಬಂದರೆ ಡಿಜಿಯಾತ್ರದಲ್ಲಿ ಫೋಟೋ ತೆಗೆದು ನಿಮಗೆ ಕೊಡ್ತಾರೆ. ಸೊ ಡಿಜಿಯಾತ್ರದಲ್ಲಿ ಎಂಟ್ರಿ ಸಿಗುತ್ತೆ ನೋಡಿ. ಇದು ಡಿಜಿಯಾತ್ರದ್ದು ಕಿಯೋಸ್ಕ್ಗಳಿದ್ದಾವೆ. ಸೊ ನೀವು ಆನ್ಲೈನ್ ವೆಬ್ ಚೆಕ್ಇನ್ ಮಾಡಿಲ್ಲ ಅಂತಾದರೆ ಇಲ್ಲಿ ವೆಬ್ ಚೆಕ್ಇನ್ ಮಾಡೋ ಆಪ್ಷನ್ ಕೂಡ ಇದೆ. ಇಲ್ಲಿ ಬಂದ ತಕ್ಷಣ ನೀವು ಹೊರಗಡೆ ಕಿಯೋಸ್ಕ್ಗಳಲ್ಲಿ ವೆಬ್ ಚೆಕ್ಇನ್ನ ಮಾಡ್ಬೋದು. ಈ ಮೆಷಿನಲ್ಲಿ ಇರುತ್ತೆ. ಇದನ್ನು ಇಲ್ಲಿ ಹೆಲ್ಪ್ ಮಾಡೋಕ್ಕೂ ಜನ ಇರ್ತಾರೆ. ಸೊ ಅವ್ರ ಹತ್ರ ಫಸ್ಟ್ ನೀವು ವೆಬ್ ಚೆಕ್ಇನ್ ಮಾಡ್ಕೊಳ್ಳಿ. ಸೊ ವೆಬ್ ಚೆಕ್ಇನ್ ಮಾಡಿದ ನಂತರ ಇಲ್ಲಿ ಡಿಜಿಯಾತ್ರ ಮೆಷಿನ್ಸ್ ಇದ್ದಾವೆ, ಅದರದ್ದು ಕಿಯೋಸ್ಕ್ ಸಪ್ರೇಟ್ ಆಗಿದ್ದಾವೆ. ಸೊ ಡಿಜಿಯಾತ್ರದಲ್ಲೂ ಎಂಟ್ರ್ ಆಗೋಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾರೆ. ಅದು ಆ ಕಿಯೋಸ್ಕಲ್ಲೂ ಹೆಲ್ಪ್ ಮಾಡೋಕ್ಕೆ ಜನ ಇರ್ತಾರೆ. ಸೊ ನೀವು ಅದನ್ನು ಡಿಜಿಯಾತ್ರದಲ್ಲಿ ನಿಮ್ಮ ಫೇಸನ್ನು ಸ್ಕ್ಯಾನ್ ಮಾಡ್ಕೊಬೋದು. ಇದು ಡೊಮೆಸ್ಟಿಕ್ ಫ್ಲೈಟ್ಗಳಿಗೆ ಮಾತ್ರ ಇವಾಗ ಆಪ್ಷನ್ ಇದ್ದಾವೆ. ಸೊ ಡಿಜಿಯಾತ್ರದಲ್ಲೂ ನೀವು ಅದನ್ನು ಮಾಡಿಕೊಂಡ್ರೆ ನೀವು ಬೇಗ ಎಂಟರ್ ಆಗೋಕ್ಕೆ ಸುಲಭ ಆಗುತ್ತೆ. ಹಾಗೆ ನೀವು ಆನ್ಲೈನಲ್ಲೇ ಎಲ್ಲ ಮಾಡ್ತೀರಂತಾದರೆ ನಾನು ಡಿಜಿಯಾತ್ರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಸಪ್ರೇಟಾಗಿ ಒಂದು ವೀಡಿಯೋನ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆ ವೆಬ್ ಚೆಕ್ಇನ್ ಕೂಡ ಹೇಗೆ ಮಾಡೋದಂತ ನಾನು ಸಪ್ರೇಟಾಗಿ ವೀಡಿಯೋನ ಮಾಡಿದ್ದೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಸೊ ನೀವು ಅದನ್ನು ಮಾಡ್ಕೊಂಡು ಬಂದಿಲ್ಲ ಅಂದರೆ ಏರ್ಪೋರ್ಟ್ ಹೊರಗಡೆನೇ ಮಾಡ್ಕೊಬೋದು. ಏರ್ಪೋರ್ಟ್ ಹೊರಗಡೆ ಮಾಡುವಾಗ ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಬೇಕಾಗುತ್ತೆ, ನೀವು ಮನೆಯಲ್ಲೇ ಮಾಡ್ಕೊಂಡು ಬಂದರೆ ಬೇಗ ಆಗುತ್ತೆ. ಸೊ ಈ ರೀತಿ ಮೆಷಿನ್ಸ್ಗಳಿರ್ತವೆ ನೋಡಿ. ಇಲ್ಲಿ ಡಿಜಿಯಾತ್ರ ಇದು ಸ್ಕ್ಯಾನಿಂಗ್ ಮೆಷಿನ್ಸು. ಸೊ ನಾನು ಮನೆಯಿಂದನೇ ಮಾಡ್ಕೊಂಡು ಬಂದಿದ್ದೀನಿ. ಮೊಬೈಲಲ್ಲಿ ನಂದು ರಿಜಿಸ್ಟ್ರೇಷನ್ ಆಗಿದೆ ಡಿಜಿಯಾತ್ರದಲ್ಲಿ. ಅದು ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ನಾನು ಸಪ್ರೇಟ್ ಆಗಿರೋ ವೀಡಿಯೋ ಮಾಡಿದ್ದೀನಿ, ಆ ವೀಡಿಯೋನ ನೋಡ್ಕೊಳ್ಳಿ. ಲಿಂಕು ಐ ಬಟನಲ್ಲೂ ಕೊಟ್ಟಿದ್ದೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿದ್ದೀನಿ. ವೀಡಿಯೋನ ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಳಿ ನೋಡಿ. ನನ್ನ ಮೊಬೈಲಲ್ಲಿ ಡಿಜಿಯಾತ್ರ ಆ್ಯಪನ್ನು ಓಪನ್ ಮಾಡಿದ್ದೀನಿ. ಸೊ ಇದರಲ್ಲಿ ನನ್ನ ಬೋರ್ಡಿಂಗ್ ಪಾಸನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಲ್ಲಿ ಫುಲ್ ಡೀಟೇಲ್ಸ್ ಬರ್ತಾ ಇದೆ. ನಾನು ಈ ಡಿಜಿಯಾತ್ರ ಆ್ಯಪಿಂದ ನಾನು ಯಾವುದೇ ರೀತಿ ಆಧಾರ್ ಕಾರ್ಡ್ ತೋರಿಸ್ಬೇಕಂತಿಲ್ಲ, ಬರೀ ಆ್ಯಪನ್ನು ತೋರಿಸಿದ್ರೆ ಸಾಕು. ಯಾಕಂದರೆ ಇದು ಆಧಾರ್ ವೆರಿಫೈಡ್. ಫಸ್ಟು ಫೇಸ್ ಸ್ಕ್ಯಾನಿಂಗ್ ಮಾಡ್ತಾರೆ, ಕೆಲವು ಸಲ ಫೇಸ್ ಸ್ಕ್ಯಾನಿಂಗ್ ವರ್ಕ್ ಆಗ್ತಿಲ್ಲ ಅಂದರೆ ಈ ಬಾರ್ ಕೋಡನ್ನು ಸ್ಕ್ಯಾನ್ ಮಾಡ್ತಾರೆ. ನಾನು ಇವಾಗ ಇಂಡಿಗೋ ಏರ್ಲೈನಲ್ಲಿ ಹೋಗ್ತಾ ಇರೋದು. ಸೊ ಇಂಡಿಗೋದ್ದು ಕೌಂಟರ್ಗೆ ಬರಬೇಕು. ಸೊ ಇದು ಇಂಡಿಗೋದ್ದು ಕೌಂಟರು ನೋಡಿ. ಅದೇ ನೀವು ಫಾಸ್ಟ್ ಫಾರ್ವರ್ಡ್ ಇದ್ದರೆ ಮೊದಲೇ ಬರ್ಬೋದು, ಆದರೆ ಇವತ್ತು ಇಲ್ಲಿ ಯಾವುದೇ ರೀತಿಯ ಕ್ರೌಡ್ ಇಲ್ಲ. ಬೆಳಗ್ಗೆ 3 ಗಂಟೆ ಇವಾಗ. ಸೊ ಡೈರೆಕ್ಟಾಗಿ ಹೋಗೋಣ. ಇದೆಲ್ಲ ಇಂಡಿಗೋದವ್ರದ್ದು ಕೌಂಟರ್ಸ್ ನೋಡಿ. ಸೊ ಆಮೇಲೆ ಇಲ್ಲಿ ಲಗೇಜನ್ನು ತೊಗೊಂಬಂದ್ಬಿಟ್ಟು ಇಲ್ಲಿ ಕೌಂಟ್ರಲ್ಲಿ ಕೊಡಬೇಕು. ಫಸ್ಟು ಲಗೇಜ್ಗೆ ಟ್ಯಾಗ್ನ ಹಾಕ್ತಾರೆ. ವೆಯ್ಟ್ ಚೆಕ್ ಮಾಡಿ, ಇದು 13.9 ಇದೆ. ಸೊ ಒಳಗಡೆ ಬಂದ ನಂತರ ನಾವು ಟಿಕೆಟನ್ನು ತೊಗೊಬೇಕಾಗುತ್ತೆ. ಡಿಜಿಯಾತ್ರದಲ್ಲಿದ್ದರೆ ಟಿಕೆಟ್ ತೊಗೊಬೇಕಂತಿಲ್ಲ, ಆಧಾರ್ ಕಾರ್ಡ್ ತೋರಿಸ್ಬೇಕಂತಿಲ್ಲ. ಡಿಜಿಯಾತ್ರದಲ್ಲಿ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದರೆ ನೀವು ಆಧಾರ್ ಕಾರ್ಡು ಮತ್ತು ನಿಮ್ಮ ಬೋರ್ಡಿಂಗ್ ಪಾಸನ್ನು ಇಲ್ಲಿ ತೋರಿಸ್ಬೇಕಾಗತ್ತೆ. ಹಾಗೆ ನಮ್ಮ ಬ್ಯಾಗೇಜ್ನ ಡ್ರಾಪ್ ಮಾಡಬೇಕಾಗುತ್ತೆ. ಇಲ್ಲಿ ಬ್ಯಾಗೇಜ್ನ ವೆಯ್ಟ್ ಕೂಡ ಚೆಕ್ ಮಾಡ್ತಾರೆ. ಹಾಗೆ ಡೊಮೆಸ್ಟಿಕ್ ಟ್ರಾವೆಲ್ ಇಂಡಿಯಾದಲ್ಲಿ ಹೆಚ್ಚಿನ ಫ್ಲೈಟ್ಸ್ಗಳಲ್ಲಿ ಬರೀ 15 kg + 7 kg ಕ್ಯಾರಿ ಆನ್ ಇರುತ್ತೆ. ಸೊ ಇದಕ್ಕಿಂತ ಜಾಸ್ತಿ ವೆಯ್ಟ್ ಆದರೆ ನಮಗೆ ಎಕ್ಸ್ಟ್ರಾ ಚಾರ್ಜಸ್ ಕೊಡಬೇಕಾಗುತ್ತೆ. ಸೊ ನೀವು ತುಂಬ ಕೇರ್ಫುಲ್ ಆಗಿರಬೇಕು, ಎಕ್ಸ್ಟ್ರಾ ಚಾರ್ಜಸ್ ಕೊಡೋದು ಬೇಡ ಅಂತಾದರೆ. ಇಲ್ಲಾಂದರೆ ನೀವು ಎಕ್ಸ್ಟ್ರಾ ಚಾರ್ಜ್ ಕೊಡ್ತೀರಿ ಅಂತಂದರೆ ಮೊದಲೇ ನೀವು ಪರ್ಚೇಸ್ ಮಾಡ್ಬೋದು ಎಕ್ಸೆಸ್ ಬ್ಯಾಗೇಜು ಅಂತ. ಸೊ ಅದು ಆನ್ಲೈನು ವೆಬ್ ಚೆಕ್ಇನ್ ಮಾಡೋ ಸಂದರ್ಭದಲ್ಲಿ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ಸೊ ಚೆಕ್ಇನ್ ಮಾಡಿದ್ಮೇಲೆ ಇವಾಗ ಸೆಕ್ಯೂರಿಟಿಗೆ ಹೋಗಬೇಕು. ಡಿಜಿಯಾತ್ರ ಸೆಕ್ಯೂರಿಟಿ ಚೆಕ್ ಅಂತ ಇದೆ ನೋಡಿ, ಕ್ಯೂ ನಂಬರ್ 6, 7, 8. ಸೊ ಮೇಲುಗಡೆ ಹೋಗೋಣ ಇವಾಗ. ಡಿಜಿಯಾತ್ರ ಎಂಟ್ರಿ ಇಲ್ಲಿಂದ ಇದೆ.
ಇಲ್ಲಿ ನೋಡಿ ರಶ್ಶೇ ಇಲ್ಲ, ಪಟ್ 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 ಅಂತ ಆಗ್ಬಿಡುತ್ತೆ. ಇಲ್ಲಿ ನಿಮ್ಮ ಬೋರ್ಡಿಂಗ್ ಪಾಸ್ ಇದ್ದರೂ ಸಾಕಾಗುತ್ತೆ, ಇಲ್ಲ ಡಿಜಿ ಹತ್ರ ಆ್ಯಪ್ ಇದ್ದರೆ ಆ್ಯಪಿಂದನೂ ಸ್ಕ್ಯಾನ್ ಮಾಡಿಸ್ಕೊಂಡು. ಸೆಕ್ಯೂರಿಟಿ ಚೆಕ್ ಆಯಿತು. ಇದರಲ್ಲಿ ನಾವು ಗಮನಿಸಬೇಕಾದ್ರೆ ಇಲ್ಲಿ ಯಾವುದೇ ರೀತಿಯ ಲಿಕ್ವಿಡ್ಡು 100 or 250 ml ಜಾಸ್ತಿ ಇದ್ದರೆ ಅಲೌ ಮಾಡಲ್ಲ. ವಾಟರ್ ಬಾಟಲು ಅಥವಾ ಬೇರೆ ಯಾವುದೋ ಲಿಕ್ವಿಡ್ಡು ಎಲ್ಲ ನೀವು ಚೆಕ್ ಇನ್ ಮಾಡಬೇಕಾಗತ್ತೆ. ಕ್ಯಾರಿ ಆನಲ್ಲಿ ತೊಗೊಳೋಂಗೆ, ಕ್ಯಾರಿ ಆನ್ ಅಂದರೆ ಫ್ಲೈಟ್ ಒಳಗಡೆ ತೊಗೊಳೋಂಗಿಲ್ಲ. ಯಾವುದೇ ರೀತಿಯ ಸೀಸರ್ಸು ನೈಫು ಅದನ್ನೆಲ್ಲ ತೊಗೊಳೋಂಗಿಲ್ಲ. ಸೊ ಬಾಡಿ ಇಲ್ಲಿ ಎಲ್ಲ ಚೆಕ್ ಮಾಡ್ತಾರೆ. ಯಾವುದೇ ರೀತಿ ನೀವು ಡ್ರಗ್ಸ್ ಅಥವಾ ಏನಾದರೂ ಅನ್ ಆಥರೈಸ್ಡ್ ಪ್ರೊಡಕ್ಟ್ಸ್ ಏನೇನು ತೊಗೊಂಡು ಹೋಗ್ತಾ ಇದ್ದೀರ ಅಂತ ಎಲ್ಲ ಚೆಕ್ ಮಾಡ್ತಾರೆ. ಸೊ ಹುಷಾರಾಗಿರಿ. ಅದಾದ ನಂತರ ನಾವಿವಾಗ ಏರ್ಪೋರ್ಟ್ ಏರಿಯಾದಲ್ಲಿದ್ದೀವಿ. ಈ ಬೋರ್ಡಿಂಗ್ ಪಾಸಲ್ಲಿ ಗೇಟ್ ನಂಬರ್ ಕೊಟ್ಟಿರ್ತಾರೆ, 27 ಗೇಟ್ ನಂಬರು ನಮ್ದು ಇವತ್ತು. ಸೊ ನಾನು ಅದಕ್ಕೆ ಆ ಗೇಟಿಗೆ ಇವಾಗ ಹೋಗ್ತಾ ಇದ್ದೀನಿ. 3:30 ಆಗಿದೆ ಇವಾಗ, 4 ಗಂಟೆ ಬೋರ್ಡಿಂಗ್ ಟೈಮ್ ಇದೆ. ಸೊ ಅರ್ಧ ಗಂಟೆ ಸ್ವಲ್ಪ ಟೈಮ್ ಇದೆ, ನೀವು ಶಾಪಿಂಗೋ ಅಥವಾ ಟೀ ಕಾಫಿನೋ ಏನಾದರೂ ಕುಡಿಬೇಕಂದ್ರೆ ಕುಡ್ಕೊಬೋದು. ಅದೇ ಲಾಂಜ್ ಆಕ್ಸೆಸ್ಸು ಬೇಕಂದರೂ ಮಾಡ್ಕೊಬೋದು. ನೀವು ಸ್ವಲ್ಪ ಜಾಸ್ತಿ ಬೇಗ ಬಂದಿದ್ದರೆ ಲಾಂಜ್ ಆಕ್ಸೆಸ್ಸನ್ನು ಮಾಡ್ಬೋದು. ಲಾಂಜ್ ಆಕ್ಸೆಸ್ಸು ಮಾಡೋದು ಯಾ ಹೆಂಗೆ, ಕ್ರೆಡಿಟ್ ಕಾರ್ಡಿಂದ ಯಾವ ರೀತಿ ಸುಲಭವಾಗಿ ಫ್ರೀಯಲ್ಲೂ ಮಾಡ್ಬೋದು ಅದನ್ನೆಲ್ಲ ನಾನು ಡೀಟೇಲಾಗಿ ಮಾಡಿದ್ದೀನಿ ಬ್ಲಾಗ್ನ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ಲಾಂಜನ್ನು ತೋರಿಸ್ತಾ ಇಲ್ಲ, ಆದರೆ ಬೇಸಿಕ್ ಪ್ರೊಸೆಸನ್ನು ತೋರಿಸ್ತಾ ಇದ್ದೀನಿ. ಸೊ ಇವಾಗ ನಾವು ಗೇಟ್ ನಂಬರ್ 27 ಹೋಗೋಣ. ಮಧ್ಯದಲ್ಲಿ ಏನು ಕಾಫಿ ಏನಾದರೂ ಸಿಕ್ಕಿದ್ರೆ ತಗೋಣ. ಸೊ ಇಲ್ಲಿ ಮೇಲ್ಗಡೆ ಈ ರೀತಿ ಗೇಟ್ನ ನಂಬರ್ಸ್ ಇರುತ್ತೆ ನೋಡಿ, ನಮ್ಮದು 28-43, 19-27 ಕೆಳಗಡೆ ಹೋಗಬೇಕು. ಸೊ ಕೆಳಗಡೆ ಹೋಗೋಣ. ಎಸ್ಕಲೇಟ್ರ್ ಇದೆ, ಎಸ್ಕಲೇಟ್ರ್ ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಇಲ್ಲಿ ಲಿಫ್ಟ್ ಬೇರೆನೂ ಇದೆ, ಲಿಫ್ಟಲ್ಲೂ ಇಳ್ಕೊಂಡು ಹೋಗ್ಬೋದು. ಹತ್ತೊಂಬತ್ತರಿಂದ 27 ಸ್ಟ್ರೇಟಾಗಿ ಹೋಗಬೇಕು. ಇಲ್ಲೂ ಸಣ್ಣ ಸಣ್ಣ ಸ್ಟೋರ್ಗಳಿದ್ದಾವೆ ನೋಡಿ. ನಮ್ಮದು ನೀವು ಗಿಫ್ಟ್ ಏನಂತ ತಗೊತೀರಾ ಅಂತಾದರೆ ಮೈಸೂರು ಪಾಕು GRB ಅವ್ರದ್ದು, ಲಾಲ್ ಅವ್ರದ್ದು ಇದೆ, ಬೇರೆ ಬೇರೆ ಐತೆ. ಸೊ ಇಲ್ಲಿ ಗೇಟ್ ನಂಬರನ್ನು ನೋಡ್ಬೋದು ನೋಡಿ, ಇಲ್ಲಿ ಗೇಟ್ ನಂಬರ್ 20 ನಮಗೆ. ಇವಾಗ 27 ನಂಬರ್ಗೆ ಹೋಗಬೇಕು. ನಮಗೆ ಪಕ್ಕದಲ್ಲಿ ಚಾಯ್ ಪಾಯಿಂಟ್ ಅಂತ ಇದೆ, ಟೀ ಕಾಫಿ ಏನಾದ್ರು ತೊಗೊತೀರಾ ಅಂದರೆ ಚಾಯ್ ಪಾಯಿಂಟಲ್ಲಿ ಏನಾದರೂ ಟ್ರೈ ಮಾಡ್ಬೋದು ನೋಡಿ. ಮೇಲ್ಗಡೆ ಬೋರ್ಡಲ್ಲಿ ಹಾಕಿದ್ದಾರೆ ಟಾಯ್ಲೆಟ್ಸ್ ಆ್ಯಂಡ್ ಬೇಬಿ ಕೇರು ಇದೆ. ಮುಂದೆ ಬೋರ್ಡಿಂಗ್ ಡೇಟ್ಸ್ 22-27 ಇದೆ ನೋಡಿ. ಸೊ ಗೇಟ್ ನಂಬರ್ 27 ಬಂದಿದ್ದೀವಿ, ಇಲ್ಲಿ ಬೋರ್ಡಿಂಗ್ ಪಾಸ್ನ ತೋರಿಸ್ಬೇಕು. ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು. ಇಲ್ಲಿದೆ ನೋಡಿ ಬಸ್ಸು, ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಅವರೇ. ಇವಾಗ ಕೊನೆಗೆ ಫ್ಲೈಟ್ ಹತ್ತೋದು, ಫ್ಲೈಟ್ ಹತ್ತೋದಕ್ಕೆ ಇಲ್ಲಿ ಬೋರ್ಡಿಂಗ್ ಪಾಸನ್ನು ತೋರಿಸಿ ಮೇಲ್ಗಡೆ ಹೋಗಬೇಕು. ಸೊ ನಾರ್ಮಲಿ ದೊಡ್ಡ ಫ್ಲೈಟ್ ಆಗಿದ್ದರೆ 2 ಎಂಟ್ರಿ ಇರುತ್ತೆ, ಒಂದು ಮುಂದ್ಗಡೆಯಿಂದ ಮತ್ತೊಂದು ಹಿಂದ್ಗಡೆಯಿಂದ. ನಿಮ್ಮ ಸೀಟ್ ನಂಬರ್ ಮೇಲೆ ಡಿಪೆಂಡ್ ಆಗುತ್ತೆ. ನಂದು ಇವಾಗ 28 ಸೀಟ್ ನಂಬರು. ಸೊ ಆ್ಯಕ್ಚುಲಿ ಮಧ್ಯದಲ್ಲಿ ಬರುತ್ತೆ ಅನ್ಸುತ್ತೆ, ಆದರೆ ಹಿಂದ್ಗಡೆಯಿಂದ ಹೋಗೋಣ ಅಂತ ಹಿಂದ್ಗಡೆಯಿಂದ ಎಂಟ್ರಿ ಮಾಡ್ತಾ ಇದ್ದೀವಿ ಅವಾಗ. ಇಲ್ಲಿ ನೋಡಿ, ಇಲ್ಲಿ ಲಗೇಜು ಲೋಡ್ ಆಗ್ತಾ ಇದೆ. ಈ ಸೈಡಿಂದ ಮನುಷ್ಯರು ಲೋಡ್ ಆಗ್ತಾವ್ರೆ. ಇವಾಗ ಮೇಲ್ಗಡೆ ಹತ್ಬೇಕು. ಈ ರೀತಿ ಇದೆ ನೋಡಿ, ಅದೇ ವೀಲ್ ಚೇರಲ್ಲಿ ಬರೋರ್ಗಾದರೂ ವೀಲ್ ಚೇರು ಆರಾಮಾಗಿ ಮೇಲ್ಗಡೆ ಹತ್ಕೊಂಡು ಬರ. ಇಲ್ಲಿ ನೋಡಿ, ಇಲ್ಲಿಂದ ಒಂದು ವ್ಯೂ, ಸ್ವಲ್ಪ ಚಳಿ ಇದೆ ಇವಾಗ.
Ladies and gentlemen, we request you to keep big bags in the overhead bin above your eyes. ಎಕ್ಸ್ಟ್ರಾ ಲಾರ್ಜ್ ಸೀಟ್ಸ್ ಬೇಕಂತಾದರೆ ಫ್ಲೈಟ್ ಒಳಗಡೆ ಬಂದಾಗಲೂ ಪರ್ಚೇಸ್ ಮಾಡೋಕ್ಕಾಗತ್ತೆ. ಅಥವಾ ನಿಮ್ಗೆ ಏನಾದರೂ ಸ್ಪೆಷಲ್ ರೆಕಮೆಂಡೇಷನ್ ಅಥವಾ ಸ್ಪೆಷಲ್ ರಿಕ್ವೆಸ್ಟ್ ಏನಾದಿದೆ ಅಂತಂದರೆ ಇಲ್ಲಿರೋ ಏರೋ ಹೋಸ್ಟೆಸ್ಗಳಿಗೆ ಹೇಳ್ಬೋದು, ಅವರು ನಿಮಗೆ ಅಡ್ಜಸ್ಟ್ ಮಾಡಿ ಏನಾದರೂ ಪ್ಲ್ಯಾನ್ ಮಾಡಿ ಕೊಡ್ತಾರೆ. ಹಾಗೆ ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡೋಕ್ಕೆ ಮರಿಬೇಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.